ಸಿಸಿ ನ್ಯೂಸ್ಗೆ ಸ್ವಾಗತ. ನಾನು ನರೇಂದ್ರ ಪಾಟೀಲ್. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳ ಜಾರಿ ಮಾಡಿ ಅವುಗಳಿಂದ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಶಾಲೆಗಳ ಶೌಚಾಲಯ ಹಾಗೂ ಕೋಣೆಗಳ ನಿರ್ಮಾಣದ ಹೆಸರಿನಲ್ಲಿ ನೀರಿನಂತೆ ಹಣದ ಹೊಳೆ ಹರಿಸಿದ್ದರು, ಏನು ಪ್ರಯೋಜನವಾಗುತ್ತಿಲ್ಲ ಎನ್ನುವುದಕ್ಕೆ ಈ ಸುದ್ದಿ ಸಾಕ್ಷಿಯಾಗಿದೆ. ಬೀದರ್ ತೆಲಂಗಾಣ ಗಡಿ ಭಾಗದಲ್ಲಿರುವ ಬರೋ ಮಾಳಗಾವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶೌಚಾಲಯ ಕುಡಿಯುವ ನೀರಿನ ಸಮಸ್ಯೆಯಿಂದ ವಿದ್ಯಾರ್ಥಿಗಳು ಬಳಲುತ್ತಿದ್ದಾರೆ. ಈ ಭಾಗದಲ್ಲಿ ಉತ್ತಮ ಶಾಲೆಯಾಗಿರುವ ಮಾಳಗಾವ್ ಸರ್ಕಾರಿ ಪ್ರಾಥಮಿಕ ಶಾಲೆ ಸುಮಾರು 180 ವಿದ್ಯಾರ್ಥಿಗಳು 8 ಶಿಕ್ಷಕರು ಹೊಂದಿರುವ ಶಾಲೆಯಲ್ಲಿ ಕೇವಲ ಒಂದೇ ಒಂದು ಶೌಚಾಲಯ. ಈ ಶೌಚಾಲಯವನ್ನು ವಿದ್ಯಾರ್ಥಿಗಳು ಶಿಕ್ಷಕರು ಬಳಸುತ್ತಿದ್ದಾರೆ. ಹೈಕೋರ್ಟ್ ಆದೇಶ ಪ್ರಕಾರ ಹೆಣ್ಣು ಮಕ್ಕಳಿಗೆ ಹಾಗೂ ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ಸುಸಿದ್ಧವಾದ ಶೌಚಾಲಯ, ಅಡುಗೆ ಕೋಣೆ ಹಾಗೂ ಮಕ್ಕಳಿಗೆ ಕೂಡ ಬೆಂಚುಗಳ ವ್ಯವಸ್ಥೆ ಕಡ್ಡಾಯವಾಗಿರಬೇಕೆಂದು ಹೇಳಿದೆ. ಆದರೆ ನ್ಯಾಯಾಲಯದ ಆದೇಶಕ್ಕೂ ಸಹ ಕೌಡಿ ಕಿಮ್ಮತ್ತು ನೀಡದೆ ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳಿಂದ ಇವತ್ತು ಮಕ್ಕಳು ಶೌಚಾಲಯಕ್ಕಾಗಿ ಪರದಾಡುವಂತಹ ಸ್ಥಿತಿ ಇದೆ. ನಿರ್ಮಾಣ ಹಂತದಲ್ಲಿರುವ ಶೌಚಾಲಯ ಅರ್ಧಕ್ಕೆ ನಿಂತು ಅವುಗಳಲ್ಲಿ ಊರಿನ ಹೊಲಸು ತುಂಬಿಕೊಂಡು ಗಬ್ಬು ವಾಸನೆ ಬರುತ್ತಿದೆ. ಇಷ್ಟೆಲ್ಲ ಸರ್ಕಾರದ ವ್ಯವಸ್ಥೆಯಿಂದ ಸಮಸ್ಯೆ ಎದುರಿಸುತ್ತಿದ್ದರೆ ಗ್ರಾಮದ ಕೆಲ ಮದ್ಯಪಾನಗಳಿಂದ ಮಕ್ಕಳು ಶಿಕ್ಷಕರು ಭಯದಲ್ಲಿ ಅಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಶಾಲೆ ಸುತ್ತ ಗೋಡೆ ಮೇಲೆ ಮದ್ಯಪಾನಗಳು ಮದ್ಯ ಸೇವಿಸಿ ಹರಾಟ ಹೊಡೆಯುವುದು, ಶಾಲೆಯೊಳಗೆ ಬಂದು ಗಲಾಟೆ ಮಾಡುವುದರಿಂದ ಕೆಲಸ ಮಾಡುತ್ತಿರುವ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿಗಳಲ್ಲಿ ಭಯ ಉಂಟಾಗಿ ಶಾಲೆಗೆ ಮಕ್ಕಳು ಬರಲು ಹಿಂಜರಿಯುತ್ತಿದ್ದಾರೆ ಎಂದು ಹೇಳಲಾಗಿದೆ. ಗ್ರಾಮ ಬಸ್ ತಂಗುದಾಣ ಜೂಜು ಅಡಿಯಾಗಿ ಮಾರಪಟ್ಟಿದೆ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಬಸ್ ನಿಲ್ದಾಣದಲ್ಲಿ ಕುಳಿತು ಇಸ್ಪೀಟವಾಡುವುದರಿಂದ ಮಕ್ಕಳಿಗೆ ಪಾಠ ಬೋಧನೆ ತೊಂದರೆಯಾಗುತ್ತಿದೆ. ಮಕ್ಕಳಿಗೆ ಬಿಸಿಯೂಟ ಸಿದ್ಧಪಡಿಸಲು ನಿರ್ಮಿಸಲಾಗದ ಅಡುಗೆ ಕೋಣೆಯ ಕೆಲಸಕ್ಕೆ ಬಾರದಂತಾಗಿದೆ. ಶಾಲೆ ಸುತ್ತಲೂ ಸೇರಿದ ಕಸ ಹೊಳಸಲಿನಿಂದ ಮಕ್ಕಳು ಮೂಗಿಡಿದುಕೊಂಡು ಮಕ್ಕಳು ಓಡಾಡುತ್ತಿದ್ದಾರೆ. ಪ್ರತಿ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರಬೇಕು. ಇದಕ್ಕಾಗಿ ಸರ್ಕಾರದ ಹಣ ನೀಡುತ್ತದೆ. ಆದರೆ ಮಾಳಗಾವ್ ಶಾಲೆ ವಿದ್ಯಾರ್ಥಿಗಳು ಊಟ ಮಾಡಿದ ಬಳಿಕ ಹೋಟೆಲ್ಗಳಿಗೆ ಹೋಗಿ ನೀರು ಕುಡಿಯುತ್ತಿದ್ದೇವೆ ಎಂದು ಮಕ್ಕಳು ತಮ್ಮ ಸಮಸ್ಯೆ ತೋಡಿಕೊಂಡರು. ಈ ಸಂದರ್ಭದಲ್ಲಿ ಶಾಲೆ ಮುಖ್ಯೋಪಾಧ್ಯಾಯರು ಮಾತನಾಡಿ, ಶಾಲೆಯ ಮಕ್ಕಳ ಸಂಖ್ಯೆ ಅನುಗುಣವಾಗಿ ಹಾಗೂ ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕ ಶೌಚಾಲಯ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಶಿಕ್ಷಕಿಯರು ವಿದ್ಯಾರ್ಥಿಗಳು ತೀವ್ರ ಸಮಸ್ಯೆ ಎದುರಿಸುತ್ತಿದ್ದಾರೆ ಎಂದು ಹೇಳಿದರು. ಗ್ರಾಮದ ಕುಡುಕರ ಕಾಟಾಚಾರದಿಂದ ಶಿಕ್ಷಕರಿಗೆ ಬಹಳಷ್ಟು ಭಯ ಉಂಟಾಗುತ್ತಿದ್ದು ಬಸ್ ನಿಲ್ದಾಣದ ಜೂಜು ಅಡಿಯಾಗಿ ಮಾರಪಟ್ಟಿರುವುದರಿಂದ ಮಕ್ಕಳಿಗೆ ಪಾಠ ಬೋಧನೆ ಮಾಡುವುದು ಕಷ್ಟವಾಗುತ್ತಿದೆ ಎಂದರು. ಬಸ್ ನಿಲ್ದಾಣ ಜೂಜು ಅಡ್ಡಿಯಾಗಿರುವುದು ಮತ್ತು ಶಾಲೆಯ ಕಂಪೌಂಡ್ ಮೇಲೆ ಕುಳಿತು ಮದ್ಯ ಸೇವಿಸಿ ಬಾಟ್ಲಿಗಳು ಸಿಕ್ಕ ಸಿಕ್ಕಲ್ಲಿ ಬಿಸಾಡುವುದರಿಂದ ಶಾಲೆ ಸುತ್ತಲೂ ರಾಶಿಗಟ್ಟಲೆ ಘತ ತ್ಯಾಜ್ಯ ಬೀಳುತ್ತಿದೆ ಎಂದು ತಿಳಿಸಿದರು. ಕುಡುಕರ ಹಾಗೂ ಜೂಜು ಅಡಿಯಿಂದ ಆಗುತ್ತಿರುವ ಸಮಸ್ಯೆ ಕುರಿತು ಜನರಲ್ ಪೊಲೀಸ್ ಠಾಣೆಗೆ ಹಿಂದೆ ದೂರು ಸಲ್ಲಿಸಿದ್ದಾಗ ಅವರು ಬಂದು ಹೋಗಿದ್ದರು ಸಹ ಅದೇ ಸ್ಥಿತಿ ಈಗ ಮುಂದುವರೆದಿದೆ ಎಂದು ತಮ್ಮ ಸಮಸ್ಯೆಯನ್ನು ತೋಡಿಕೊಂಡರು. ಈಗಲಾದರೂ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಗಮನ ಹರಿಸಿ ಹಲವು ಸಮಸ್ಯೆಗಳನ್ನು ಪರಿಹರಿಸಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವರೇ ಹೇಗೆ ಕಾದು ನೋಡಬೇಕು. ಮಕ್ಕಳಿಗೆ
ನಾ ಎಷ್ಟು ಒಳ್ಳೇದು ಮಾಡ್ಬೇಕಂತ ಹೇಳ್ಬೇಕೇನ ಈಗ ನಾಳೆಗೆ ರೆಡಿ ಆಗ್ಬೇಕು ನೀವು ಹಂಗೆ ಯೂಸ್ ಹಾಕ್ಬೇಕು ರೈಟ್ ರೈಟ್ ನೀರ್ ಎಲ್ಲಿ ಕುಡಿತ್ರಿ ಸ್ಕೂಲ್ದಾಗ ನೀರಿಲ್ಲ ಸ್ವಲ್ಪ ಕ್ಲಾಸ್ ನಡಿರ್ತಾವ ಇಲ್ಲ ಎಷ್ಟು ಕ್ಲಾಸ್ ನಡೀತ ಡೈಲಿ ಎಷ್ಟು ಕ್ಲಾಸ್ ನಡೀತಾವ ಡೈಲಿ ಡೈಲಿ ರೆಗ್ಯುಲರ್ ನಡೀತಾವ ಮತ್ತೇನಾದ್ರು ಪ್ರಾಬ್ಲಮ್ ಸ್ಕೂಲ್ದಾಗ ಊಟ ನಮಸ್ಕಾರ ನನ್ನ ಹೆಸರು ಪಂಡಿತ್ ಭೀಮಣ್ಣ ಅಂತ ಮುಖ್ಯಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಳೇಗಾವ್ ನಾನು ಸುಮಾರು 1 ವರ್ಷದಿಂದ ಇಲ್ಲಿ ಮುಖ್ಯಗುರುಗಳಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ ಹಾಗೆ ನಾನು ಬಂದಮೇಲೆ ಸ್ವಲ್ಪ ಸ್ಕೂಲು ನೋಡೋಕ್ಕೆ ಬಣ್ಣ ಸುಣ್ಣ ಎಲ್ಲ ಚೆನ್ನಾಗಿರಲಿಲ್ಲ ಬಂದಮೇಲೆ ಸುಣ್ಣ ಬಣ್ಣ ಮಾಡಿಸಿ ಮಕ್ಕಳಿಗೆ ಆಕರ್ಷಣೆ ಮಾಡೋ ಒಂದು ಕೆಲಸವನ್ನು ಮಾಡಿದ್ದೀನಿ ಸಮಸ್ಯೆ ಏನು ಅಂದರೆ ಇಲ್ಲಿ ಶಾಲೆ ಮುಂದಗಡೆ ಕಂಪೌಂಡ್ ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ಸ್ಟ್ಯಾಂಡಲ್ಲಿ ಜನಗಳು ಸಕ್ಕ ಜನ ಕೂತ್ಕೊಂಡು ಡ್ರಿಂಕ್ಸ್ ಮಾಡಿ ಟೀಚರ್ಗಳು ಕೂತಾಗ ಅವರು ರೂಮ್ನಲ್ಲಿ ಬರೋದು ಮಾತಾಡೋದು ಪಾನ್ ಪಾಕ್ ತಿನ್ನೋದು ಅಲ್ಲೆಲ್ಲ ಉಗಿಯೋದು ಗೋಡೆ ಬಣ್ಣ ಸುಣ್ಣ ಎಲ್ಲ ಮಾಡಿದ್ದೆಲ್ಲ ಕೆಡಿಸೋದು ಈ ಥರ ಮಾಡ್ತಾರೆ ಸಮಸ್ಯೆ ಅದು ನಂದು ಹಾಗೆ ಮಕ್ಕಳಿಗೆ ಕೂಡಕ್ಕೆ ಬೆಂಚಿನ ವ್ಯವಸ್ಥೆ ಇರಬೇಕು ಅದು ಸುಮಾರಾಗಿದೆ ಅಷ್ಟೇ ಪೂರ್ತಿ ಮಕ್ಕಳಿಗೆ ಇಲ್ಲ ಅದೊಂದು ವ್ಯವಸ್ಥೆ ಆಗಬೇಕು ನಮಗೆ ಅದೇ ರೀತಿ ಶಿಕ್ಷಕರು 8 ಜನ ಇದ್ದೀವಿ ಮಕ್ಕಳು 179 ಮಕ್ಕಳಿದ್ದಾರೆ ಆದರೂ ಎಲ್ಲ ಕರೆಕ್ಟಾಗಿ ಶಾಲೆಗೆ ಸರಿಯಾದ ಸಮಯಕ್ಕೆ ಹಾಜರಾಗಿ ಸರಿಯಾದ ಸಮಯಕ್ಕೆ ಶಾಲೆ ಟೈಮಿಗೆ ಹೋಗ್ತಾ ಇದ್ದೀವಿ ಶಿಕ್ಷಕರು ಸಮಸ್ಯೆ ಇಲ್ಲ ನಮಗೆ ಇರೋದೇ ಆ ಕಂಪೌಂಡ್ ಮೇಲೆ ಕೂಡ ಜನಗಳ ಸಮಸ್ಯೆ ಇದೆ ಅದೊಂದು ನಮಗೆ ಆ ಜನಗಳು ಅಲ್ಲಿ ಕೂಲಾಗಿ ಮಾಡಬೇಕಾಗಿ ತಮ್ಮಲ್ಲಿ ಶೌಚಾಲಯಗಳು ಶೌಚಾಲಯ ಹಾಗೆ ಶೌಚಾಲಯ ಒಂದು ಇದೆ ಒಂದೇ ಇದೆ 8 ಜನ 4 ಜನ ಮಹಿಳಾ ಶಿಕ್ಷಕರಿದ್ದಾರೆ ಶೌಚಾಲಯದ ಒಂದು ಸಮಸ್ಯೆ ಇದೆ ಹಾಗೆ ಇಲ್ಲಿ ನಮ್ಮದು 1ನೇ ಕ್ಲಾಸಿಂದ 8ನೇ ತರಗತಿವರೆಗೂ ನಮ್ಮ ಸ್ಕೂಲ್ ಇರೋದ್ರಿಂದ ಹೆಣ್ಣುಮಕ್ಕಳಿಗೆ ಶೌಚಾಲಯ ತೊಂದರೆ ಇದೆ ಹೆಣ್ಣುಮಕ್ಕಳಿಗೆ ಬೇರೆ ಶೌಚಾಲಯ ಇಲ್ಲ ಹಾಗಾಗಿ ಶೌಚಾಲಯ ಒಂದು ಅನುಕೂಲ ಮಾಡಿಕೊಳ್ಬೇಕಾಗಿ ವಿದ್ಯಾರ್ಥಿಗಳು ಶಿಕ್ಷಕರು ಒಂದೇ ಶೌಚಾಲಯ ಹಾಂ ವಿದ್ಯಾರ್ಥಿಗಳು ಶಿಕ್ಷಕರು ಒಂದೇ ಶೌಚಾಲಯ ಯೂಸ್ ಮಾಡ್ತಾಯಿದ್ದಾರೆ ಸದ್ಯ ಒಂದು ಶೌಚಾಲಯ ನಿರ್ಮಾಣ ಹಂತದಲ್ಲಿದೆ ಅದು ನಾ ಬಂದು 1 ವರ್ಷ ಆಯಿತು ಅಷ್ಟಕ್ಕೆ ಇದೆ ಇನ್ನೂ ಕಂಪ್ಲೀಟ್ ಆಗಿಲ್ಲ ಹಾಗಾಗಿ ಶಿಕ್ಷಕಿಯರಿಗೆ ಮತ್ತು ಹೆಣ್ಣುಮಕ್ಕಳಿಗೆ ಶೌಚಾಲಯ ತೊಂದರೆ ಇರುವುದರಿಂದ ಅದೊಂದು ಶೌಚಾಲಯ ಒಂದು ಅನುಕೂಲ ಮಾಡ್ಕೊಳ್ಬೇಕಾಗಿ ಪ್ರೆಸೆಂಟ್ 179 ಇವತ್ತು 179 ಇಲ್ಲ ಅದನ್ನ ನಾನು ನೋಡಿದ್ದೇನೆ ಮೆಸೇಜ್ ಹಾಕಬೇಕು ಅಂತಿಲ್ಲ ವಿದ್ಯಾರ್ಥಿಗಳು ಆರೋಪ ಮಾಡ್ತಿದ್ರೆ ನಮ್ಮಲ್ಲಿ ಕ್ಲಾಸ್ ನಡೆಯಂಗಿಲ್ಲ ಶಿಕ್ಷಕರು ಏನು ಅಟೆಂಡೆನ್ಸ್ ತೊಗೊಳಂಗಿಲ್ಲ ಅಟೆಂಡೆನ್ಸ್ ತೊಗೊಳಂಗಿಲ್ಲ ಅಂದರೆ ಇವತ್ತು ಯಾಕೆ ತೊಗೊಂಡಿಲ್ಲ ಅದನ್ನು ಹೇಳ್ತೀನಿ ನಾನು ಮಕ್ಕಳಿಗೆ ಶೂ ತೊಗೊಂಡಿದ್ದೀನಿ ಮಕ್ಕಳಿಗೆ ಶೂ ಹಂಚಬೇಕು ಹಾಗೆ ಮಕ್ಕಳಿಗೆ ಈಗ 15 ಆಗಸ್ಟ್ ಇದೆ ಆಗ ಆಡಿಸ್ಬೇಕು ಅಂತ ಆ ಮೀಟಿಂಗ್ ನಡೀತಾ ಇರಬೇಕಾದ್ರೆ ಹಾಗೇನಿಲ್ಲ ಕ್ಲಾಸ್ ನಡೆದಿಲ್ಲ ಅಂತ ಯಾರು ಹೇಳಲ್ಲ ಕ್ಲಾಸ್ ಕಂಪಲ್ಸರಿ ನಮ್ಮ ಶಿಕ್ಷಕರು ಯಾರು ಭೀ ವೇಸ್ಟ್ ಆಗಿ ಕೂಡಲ್ಲ ನಮ್ಮ 8 ಜನ ಶಿಕ್ಷಕರು ಇದ್ದೀವಿ ನಾವು 8 ಜನ ಶಿಕ್ಷಕರು ಒಳ್ಳೆ ರೀತಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ ನಾವು ತಪ್ಪದೇ ಅವರವರ ಪೀರಿಯಡ್ ಟೈಮಲ್ಲಿ ಅವರವರ ಕ್ಲಾಸಲ್ಲಿ ಅವ್ರು ಇರ್ತಾರೆ ಶಿಕ್ಷಕರ ಸಮಸ್ಯೆಗಳು ಇಲ್ಲ ಅದು ತಪ್ಪು ಆರೋಪ ಗ್ರಾಮಸ್ಥರು ಕುಡಿದು ಒಳಗೆ ಬರ್ತಾ ಇದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಾಗಿತ್ತು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಜನವಾಡ ಅವರಿಗೆ ಕಾಲ್ ಮಾಡಿದಾಗ ಅವರು ಯಾವುದೋ ಎಲೆಕ್ಷನ್ ಇದರಲ್ಲಿ ಬಿಜಿ ಇದ್ರು ಹಾಗಾಗಿ ಪಿ ಎಸ್
ಕಾನ್ಸ್ಟೇಬಲ್ನ ಇಬ್ಬರನ್ನ ಕಳಿಸಿದರು. ಅವ್ರು ಬಂದು ಹೇಳಿದ್ದಾರೆ ಕಟ್ಟಿ ಮೇಲೆ ಯಾರು ಕೂಡಬಾರ್ದು, ಶಾಲೆಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ. ಆದ್ರೂ ಮತ್ತೆ ಕೂಡ್ತಾ ಇದ್ರೆ ಮತ್ತೆ ಅಲ್ಲಿ ಏನು ಅದು ಬಸ್ ಸ್ಟ್ಯಾಂಡ್ ಏನಿದೆ ಅಲ್ಲ ಅಲ್ಲಿ ಗಲಾಟೆ ಮಾಡ್ಕೊಂಡು ಇಸ್ಪೀಟ್ ಆಡ್ಬೇಕು ಡೇನಲ್ಲಿ. ಹಾಗಾಗಿ ನಾವು ಪೊಲೀಸ್ ಕಾಲ್ ಮಾಡಿದಾಗ ಅವ್ರು ಕಳಿಸಿದ್ರು, ಅವ್ರು ಬಂದು ಹೇಳಿ ಹೋಗಿದ್ದಾರೆ. ಆದರೂ ಮಾತ್ರ ಈಗ ನೀವು ನೋಡ್ತಾ ಇದ್ದೀರಿ, ನೀವು ಅದನ್ನು ಕ್ಯಾಚ್ ಮಾಡ್ಕೋಬೋದು ಅಲ್ಲಿ ಕೂತಿರೋದು. ಹಾಗಾಗಿ ಅದೊಂದು ಸಮಸ್ಯೆ ನಮಗೆ ತುಂಬ ಇದೆ. ಶಾಲೆ ಅಂತೂ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ನಾ ಬಂದಮೇಲೆ ಅಂತೂ, ಮೊದಲಿಂದ ನನಗೆ ಗೊತ್ತಿಲ್ಲ. ನಾ ಬಂದಮೇಲೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಎಲ್ಲ ಶಿಕ್ಷಕರು ತಮ್ಮ ತಮ್ಮ ಕ್ಲಾಸಲ್ಲಿ ಇರ್ತಾರೆ, ತಮ್ಮ ತಮ್ಮ ಟೈಮಿಗೆ ಟೈಮಿಗೆ ಸರಿಯಾಗಿ ಎಲ್ಲ ಶಿಕ್ಷಕರು ಶಾಲೆಯಲ್ಲಿ ಹಾಜರು. ನನ್ನ ಹೆಸರು ಪಂಡಿತ್ ಭೀಮಣ್ಣ, ಮುಖ್ಯ ಗುರುಗಳು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಾಡ್ಯಾರ.